ಕೊರಲಾಡಲಿ ಮುಚ್ಚಿಟ್ಟ ಕೆಂಡವ ಕಟ್ಟು ಬಿಚ್ಚಿಟ್ಟ ಕಂಡದ ಧೀರ ಕಣಕಣವನ್ನು ಅಡಿಗುಡಿಯನು ಕೆಳಗಿ ರೋಷ ಬಿಚ್ಚಿಟ್ಟ ಎಂಬೆರೆ ಶೂರ ನಲಿಕುಲ ಕೆಳಗಿ ಕಳಲಾಡ ಕೆಳಗಿನ ಶೂರ. ನಾವಿವತ್ತು ಸಂಜೀವ್ ಜುನೇಜಾ ಎಂಬ ಕೋಟಿ ಕುಬೇರನ ಕತೆ ಹೇಳಲಿದ್ದೇವೆ. ಹಾಗಂತ ಈ ಕೋಟಿ ಕೋಟಿ ಆಸ್ತಿ ಯಾರೋ ಅಪ್ಪ ಮಾಡಿದ್ದು ಅಥವಾ ತಾತ ಮಾಡಿರೋದು ಅಲ್ಲ. ಬದಲಿಗೆ ತಾವೇ ಸ್ವಂತ ಪರಿಶ್ರಮದಿಂದ ಬ್ರ್ಯಾಂಡ್ ಆದ ಬಹದ್ದೂರ್ ಗಂಡಿನ ಕತೆ ಇದು. ಹೌದು, ಬಹುತೇಕ ಜನರು ತಮ್ಮದೇ ಆದ ಸ್ವಂತ ವ್ಯವಹಾರಗಳನ್ನು ಶುರು ಮಾಡಲು ತಮ್ಮ ಬ್ಯಾಂಕ್ ಖಾತೆಯಲ್ಲಿ ಅಷ್ಟೊಂದು ಹಣವಿರದೇ ಇದ್ರೆ ಯಾವುದಾದ್ರೂ ಒಂದು ಬ್ಯಾಂಕ್ನಿಂದ ಸಾಲ ಪಡೆದುಕೊಂಡು ಅಥವಾ ತಮಗೆ ಹತ್ತಿರದ ಸಂಬಂಧಿಕರ ಬಳಿ ಹಣವನ್ನು ಸಾಲವಾಗಿ ತೆಗೆದುಕೊಳ್ಳುವುದನ್ನು ನಾವು ನೋಡಿದ್ದೇವೆ. ಹೌದು, ಸಾಮಾನ್ಯವಾಗಿ ಹಣ ಹೂಡಿಕೆ ಮಾಡಲು ಹೆಚ್ಚು ಹಣ ಇಲ್ಲದೇ ಇರುವಾಗ ತಮ್ಮದೇ ಆದ ಸ್ವಂತ ವ್ಯವಹಾರವನ್ನು ಶುರು ಮಾಡಲು ಸ್ವಲ್ಪ ರಿಸ್ಕ್ ತಗೊಳ್ತೇವೆ. ಕೆಲವರು ಈ ರೀತಿಯ ರಿಸ್ಕ್ಗಳನ್ನು ತೆಗೆದುಕೊಂಡು ತಮ್ಮ ಜೀವನದಲ್ಲಿ ಭಾರೀ ಮಟ್ಟದ ಯಶಸ್ಸು ಕಂಡವರು ಸಹ ಇದ್ದಾರೆ. ಇನ್ನೂ ಕೆಲವರು ಈ ರೀತಿಯ ರಿಸ್ಕ್ ತೆಗೆದುಕೊಂಡು ವ್ಯವಹಾರದಲ್ಲಿ ತಮ್ಮ ಹಣವನ್ನು ಕಳೆದುಕೊಂಡಿರುವ ಉದಾಹರಣೆಗಳು ಕೂಡ ಸಾಕಷ್ಟು ಕಣ್ಣ ಮುಂದಿದೆ. ಎಲ್ಲಿಯೂ ಸಹ ಅಂತಹದೇ ಒಂದು ನಿಜವಾದ ಕಥೆಯನ್ನ ನಾವು ಹೇಳಲು ಹೊರಟಿದ್ದೇವೆ ನೋಡಿ. ಸಂಜೀವ್ ಜುನೇಜಾ ಅವರು ಅನೇಕ ವರ್ಷಗಳಿಂದ ಅನೇಕ ಆಯುರ್ವೇದ ಬ್ರ್ಯಾಂಡ್ಗಳನ್ನ ನಿರ್ಮಿಸಿದ್ದಾರೆ. 46 ವರ್ಷದ ಈ ವ್ಯಕ್ತಿ ತನ್ನ ತಾಯಿಯಿಂದ 2,000 ರೂಪಾಯಿಗಳ ಸಾಲವನ್ನ ಪಡೆದು ತಮ್ಮ ಕಂಪನಿಯನ್ನ ಪ್ರಾರಂಭಿಸಿದ್ರಂತೆ. ಇಂದು ಕಂಪನಿಯು ವಿಶ್ವದ ಅತಿದೊಡ್ಡ ಆಯುರ್ವೇದ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇದರ ವಹಿವಾಟು 100+ ಕೋಟಿಗಳಲ್ಲಿದೆ. ಅವರು ಹಲವಾರು ಸೂಪರ್ ಹಿಟ್ ಬ್ರ್ಯಾಂಡ್ಗಳನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ಸಂಜೀವ್ ಅವರ ತಂದೆ ಅಂಬಾಲಾದಲ್ಲಿ ಆಯುರ್ವೇದ ವೈದ್ಯರಾಗಿದ್ರು. ಅವರು ಒಂದು ಸಣ್ಣ ಕ್ಲಿನಿಕ್ ಅನ್ನ ಸಹ ಹೊಂದಿದ್ರು. ಅವರು ತಮ್ಮ ತಂದೆಯಿಂದ ಆಯುರ್ವೇದದ ಸೂಕ್ಷ್ಮತೆಗಳನ್ನ ಸಹ ಕಲಿತಿದ್ರು. ಸಾವಿರದ 1999 ಅವರ ತಂದೆ ಮರಣದ ನಂತರ ಅವರು ತಮ್ಮ ತಂದೆಯ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗಲು ನಿರ್ಧಾರ ಮಾಡ್ತಾರೆ. ಅವರು 2003 ರಾಯಲ್ ಕ್ಯಾಪ್ಸುಲ್ಸ್ಗಳೊಂದಿಗೆ ತಮ್ಮ ಕಂಪನಿಯನ್ನ ಪ್ರಾರಂಭ ಮಾಡಿದ್ರು. ಅದರಿಂದ ಬಂದ ಲಾಭದ ಹಣವನ್ನು ಅವರು ಮತ್ತೆ ತನ್ನ ವ್ಯವಹಾರದಲ್ಲಿ ಮರುಹೂಡಿಕೆಯನ್ನ ಮಾಡಿದ್ರು. 2008 ಅವರು ಸ್ವತಃ ಸಹಾಯ ಮಾಡಿಕೊಳ್ಳಲು ಒಂದು ಕೂದಲಿನ ಆರೈಕೆ ಸೂತ್ರವನ್ನ ತಯಾರು ಮಾಡ್ತಾರೆ. ಅದು ತುಂಬಾನೇ ಚೆನ್ನಾಗಿ ಕೆಲಸ ಮಾಡಿದ ನಂತರ ಅವರು ಅದನ್ನ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿದ್ರು. ಇದು ಮುಂದಿನ ದಿನಗಳಲ್ಲಿ ಬೃಹತ್ ಬ್ರ್ಯಾಂಡ್ ಆಗಿ ಮಾರ್ಪಟ್ಟಿತು. ಆ ಉತ್ಪನ್ನದ ಹೆಸರು ಕೇಶ್ ಕಿಂಗ್ ಅಂತ ಇಟ್ರು. ಅವರು ತಮ್ಮ ಉತ್ಪನ್ನಗಳನ್ನ ಮನೆ ಮನೆಗೆ ಹೋಗಿ ಮಾರಾಟ ಮಾಡಿದ್ರು. ಅವರು ತಮ್ಮ ಉತ್ಪನ್ನಗಳನ್ನ ಪತ್ರಿಕೆಗಳಂತಹ ಸ್ಥಳೀಯ ಮಾಧ್ಯಮಗಳಲ್ಲಿ ಮಾರಾಟ ಮಾಡಲು ಜಾಹೀರಾತನ್ನ ನೀಡಿದ್ರು. ಬಾಲಿವುಡ್ ನಟಿ ಜೂಹಿ ಚಾವ್ಲಾ ಅವರು ಈ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆದ್ರು. ಕಂಪನಿಯು 300 crore ರೂಪಾಯಿಗಳ ಮಾರಾಟವನ್ನ ದಾಖಲಿಸಿದಾಗ ಇಮಾಮಿ 2015 ಸಂಸ್ಥೆಯನ್ನ 1,951 crore ರೂಪಾಯಿಗೆ ಖರೀದಿಸಿದ್ರು. ನಂತರ ಅವರು ಪೆಟ್ ಸಫಾ ಎಂಬ ಮತ್ತೊಂದು ಉತ್ಪನ್ನವನ್ನ ತಯಾರಿಸಿದ್ರು. ಖ್ಯಾತ ಹಿಂದಿ ಕಾಮಿಡಿಯನ್ ಆದಂತಹ ರಾಜು ಶ್ರೀವತ್ಸವ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ನಂತರ ಅವರು ರೂಪ್ ಮಂತ್ರಗಳನ್ನ ಸಹ ಶುರು ಮಾಡಿದ್ರು. ಈ ಎಲ್ಲಾ ಬ್ರ್ಯಾಂಡ್ಗಳು ಮಾರುಕಟ್ಟೆಯಲ್ಲಿ ಭಾರಿ ಯಶಸ್ಸು ಗಳಿಸಿವೆ. ಸಂಜೀವ್ ಜುನೇಜಾ ಅವರು ಚಂಡೀಗಢ ಮೂಲದವರಾಗಿದ್ದು ಒಂದು ಕೋಣೆಯ ಕಚೇರಿಯೊಂದಿಗೆ ತಮ್ಮ ವ್ಯವಹಾರವನ್ನ ಶುರು ಮಾಡಿದವರು ಇಂದು ದೊಡ್ಡ ಕಂಪನಿಯ ಮಾಲೀಕರಾಗಿದ್ದಾರೆ. ಅಲ್ಲದೆ ಸಂಜೀವ್ ಜುನೇಜಾ ಅವರು ಪ್ರೇರಕ ಭಾಷಣಕಾರರು ಸಹ ಆಗಿದ್ದಾರೆ. ಸದ್ಯ ಕೋಟಿ ಕೋಟಿ ಗಳಿಸಿ ಭಾರತದ ಅದೆಷ್ಟೋ ಯುವ ಉದ್ಯಮಿಗಳಿಗೆ ರೋಲ್ ಮಾಡೆಲ್ ಆಗಿದ್ದಾರೆ. ಕೊರಲಾಡಲಿ ಮುಚ್ಚಿಟ್ಟ ಕೆಂಡವ ಕಟ್ಟು ಬಿಚ್ಚಿಟ್ಟ ಕಂಡದ ಧೀರ ಕಣಕಣವನ್ನು ಅಡಿಗುಡಿಯನು ಕೆಳಗಿ ರೋಷ ಬಿಚ್ಚಿಟ್ಟ ಎಂಬೆರೆ ಶೂರ ನಲಿಕುಲ